Hi viewers, welcome to Karunada Ruchi Creations. Hi, nodi navella Banshankarama desanakke hogta idivi. Weekly hogtivi. Nodi Ranju hoo kinta idale. Hi ta. Bani hogana. Hi helu. Hi friends. ನಾವು ನಾಲ್ಕು ಜನನು ಈಗ ಮೆಟ್ರೋ ಸ್ಟೇಷನ್ಗೆ ಹೋಗ್ತಾ ಇದ್ದೀವಿ. ಪೈಪ್ ಲೈನ್ ರೋಡಲ್ಲಿ ಹೋಗ್ತಾ ಇದ್ದೀವಿ. ನೋಡಿ ಹೇಗೆ ಕಾಣಿಸ್ತಾ ಇದೆ ನೇಚರು, ತುಂಬಾ ಚೆನ್ನಾಗಿದೆ ಅಲ್ವಾ? ಈಗ ನಾವು ಮೆಟ್ರೋ ಸ್ಟೇಷನ್ಗೆ ಬಂದ್ವಿ. ಈಗ ಎಲ್ಲರೂ ಮೇಲ್ಗಡೆ ಹೋಗ್ತಾ ಇದ್ದೀವಿ. ನೋಡಿ ಇವಾಗ ಮೆಟ್ರೋ ಹತ್ತಿದ್ದೀವಿ. ಮೆಟ್ರೋದಲ್ಲಿ ಮಾಸ್ಕು ಕಂಪಲ್ಸರಿ. ಮಾಸ್ಕ್ ಹಾಕಿಲ್ಲ ಅಂದರೆ ಪೆನಾಲ್ಟಿ ಹಾಕ್ತಾರೆ. ನಾವು ವಿಡಿಯೋಗೋಸ್ಕರ ಮಾಸ್ಕ್ ತೆಗೆದಿದ್ದು ಅಷ್ಟೇ. ನಾವು ಮತ್ತೆ ಮಾಸ್ಕ್ ಹಾಕ್ಕೊಂಡ್ವಿ ಆಮೇಲೆ. ನೋಡಿ ಮೆಟ್ರೋ ಹೇಗೆ ಕಾಣ್ತಾ ಇದೆ ಅಂತ. ತುಂಬ ಚೆನ್ನಾಗಿ ಕಾಣ್ತಿದೆ ಅಲ್ವಾ? ನಮ್ಮ ಸ್ಟೇಷನಲ್ಲಿ ಸ್ವಲ್ಪ ಜನನೇ ಹತ್ತಿದ್ದು, ನೆಕ್ಸ್ಟ್ ಸ್ಟೇಷನಲ್ಲಿ ಜಾಸ್ತಿ ಜನ ಹತ್ಕೊಳ್ತಾರೆ. ನೋಡಿ ರಮ್ಯ ನಡ್ಕೊಂಬರ್ತಿದ್ದಾಳೆ. 11:45 ಆಗಿರೋದ್ರಿಂದ ಸ್ವಲ್ಪ ಜನ ಕಡಿಮೆನೇ ಇದ್ದಾರೆ. ನೋಡಿ ಮೆಟ್ರೋಯಿಂದ ಹೊರಗಡೆ ವ್ಯೂ ಹೇಗೆ ಕಾಣಿಸ್ತಾ ಇದೆ. ಬೆಂಗಳೂರಲ್ಲಿ ನೋಡಿ ಎಷ್ಟೊಂದು ಬಿಲ್ಡಿಂಗ್ಸ್ ಎಲ್ಲ ಇದೆ, ಹೇಗೆ ಕಾಣ್ತಾ ಇದೆ ನೋಡಿ. ಪಕ್ಕದಲ್ಲಿ ಇನ್ನೊಂದು ಟ್ರೈನು ಪಾಸ್ ಆಗ್ತಾ ಇದೆ. ನಾವು ಇವಾಗ ಬನಶಂಕರಿಯಲ್ಲಿ ಮೆಟ್ರೋ ಇಳ್ಕೊಂಡ್ವಿ. ಈಗ ಕೆಳಗಡೆ ಹೋಗ್ತಾ ಇದ್ದೀವಿ. ನೋಡಿ ವಿಂಡೋಯಿಂದ ಆ ಕಡೆ ಟೆಂಪಲ್ ಕಾಣ್ತಾ ಇದೆ. ನೋಡಿ ಬನಶಂಕರಮ್ಮ ಟೆಂಪಲು. ನಾವು ಸ್ವಲ್ಪ ಲೇಟಾಗಿ ಬಂದ್ವಿ ಈ ವೀಕಲ್ಲಿ ದೇವಸ್ಥಾನಕ್ಕೆ. ತುಂಬಾ ರಶ್ ಇತ್ತು, ತುಂಬಾ ಜನ ಬಂದಿದ್ದರು, ತುಂಬಾ ರಶ್ ಇತ್ತು. ನಾವು ಹೋಗಿದ್ದೆ 12 ಗಂಟೆ ಆಗಿತ್ತು ನಾವು ಹೋಗೋಷ್ಟೊತ್ತಿಗೆ. ನಮ್ಮನೆಯಿಂದ 1/2 ಗಂಟೆ ಅಷ್ಟೇ ಆಗುತ್ತೆ ದೇವಸ್ಥಾನಕ್ಕೆ, ಈಸಿಯಾಗಿ ಬರಬಹುದು. ನಮಗೆ ತುಂಬಾ ಇಷ್ಟ ದೇವಸ್ಥಾನ ಅಂದರೆ. ಎಲ್ಲರೂ ಇವಾಗ ನಿಂಬೆಹಣ್ಣಿನ ದೀಪನ ಹಚ್ತಾ ಇದ್ದೀವಿ. ನಾವು ವೀಕ್ಲಿ ಈ ದೇವಸ್ಥಾನಕ್ಕೆ ಬರ್ತೀವಿ. ನೋಡಿ ಎಷ್ಟು ಜನ ಇದ್ದಾರೆ. ಮಧ್ಯಾಹ್ನ ಟೈಮು ಶುಕ್ರವಾರ, ತುಂಬ ಜನ. ಜನ ಬರ್ತಾನೆ ಇರ್ತಾರೆ, ಹೋಗ್ತಾನೆ ಇರ್ತಾರೆ. ಇವತ್ತು ಶುಕ್ರವಾರ ಆಗಿರೋದ್ರಿಂದ ಊಟದ ವ್ಯವಸ್ಥೆನೂ ಇರುತ್ತೆ. ನೋಡಿ 3 ಜನನೂ ದೀಪನ ರೆಡಿ ಮಾಡ್ಕೊಳ್ತಾ ಇದ್ದೀವಿ. ಯಾರಾದರೂ ಈ ದೇವಸ್ಥಾನನ ವಿಸಿಟ್ ಮಾಡಿಲ್ಲ ಅಂದರೆ ಒಂದ್ಸಲ ವಿಸಿಟ್ ಮಾಡಿ. ಆಲ್ರೆಡಿ ನಾನು ಲಾಸ್ಟ್ ವಿಡಿಯೋದಲ್ಲಿ ತೋರಿಸಿದ್ದೀನಿ ದೇವಸ್ಥಾನದ ಬಗ್ಗೆ ಸಂಪೂರ್ಣವಾಗಿ. ಈಗ ಸ್ವಲ್ಪ ನಾವೇನು ಹೋಗಿದ್ದೀವಿ ನಮ್ಮ ಬಗ್ಗೆ ಮಾತ್ರನೇ ಲಾಗ್ ಮಾಡಿದ್ದೀವಿ. ಡೀಪಾಗಿ ದೇವಸ್ಥಾನದ ಬಗ್ಗೆ ಏನೂ ತೋರಿಸಿಲ್ಲ. ನೋಡಿ ಇವಾಗ ದೀಪ ರೆಡಿಯಾಗಿದೆ, ನಾವು ಹೋಗಬೇಕು. ಎಲ್ಲರೂ ಹೋಗ್ತಾ ಇದ್ದೀವಿ. ನೋಡಿ ಲೈನ್ ಮಾಡಿದ್ದಾರೆ. ಲಾಸ್ಟ್ ಟೈಮೆಲ್ಲ ಲೈನ್ ಇರಲಿಲ್ಲ. ಬೆಳಗ್ಗೆ ಬೇಗ ಬಂದರೆ ಲೈನ್ ಇರಲ್ಲ, ಬೇಗನೆ ಹೋಗ್ಬೋದು, ಬೇಗ ದರ್ಶನ ಆಗುತ್ತೆ. ಲೇಟಾಗಿ ಬಂದರೆ ತುಂಬ ಜನ ಇರೋದ್ರಿಂದ ಈ ಥರ ಕ್ಯೂ ಸಿಸ್ಟಮ್ ಮಾಡ್ತಾರೆ. ನೋಡಿ ದೀಪ ಹಚ್ಚಿದ್ದೀವಿ. ದೇವಸ್ಥಾನದಲ್ಲಿ ನಿಂಬೆಹಣ್ಣಿನ ದೀಪನೇ ವಿಶೇಷತೆ. ಇಲ್ಲಿ ಜಾಸ್ತಿ ನಿಂಬೆಹಣ್ಣಿನ ದೀಪನೇ ಹಚ್ಚೋದು. ನಾವೇನಾದರೂ ಬೇಡ್ಕೊಂಡು ದೀಪ ಹಚ್ಚಿದ್ರೆ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ನಾವು ದೀಪ ಹಚ್ತಾ ಇದ್ದೀವಿ. ನೋಡಿ ಎಷ್ಟೊಂದು ಜನ ಆಲ್ರೆಡಿ ದೀಪ ಹಚ್ಚಿದ್ದಾರೆ. ನೋಡಿ ಮುಂದೆ ಪೂಜೆ ಮಾಡ್ತಾರೆ, ಎಲ್ಲ ಕಡೆಯೂ ಪೂಜೆ ಮಾಡ್ತಾರೆ. ಈ ದೇವಸ್ಥಾನಕ್ಕೆ ತುಂಬ ಜನ ಬರ್ತಾರೆ. ಎಷ್ಟು ಜನ ಬರ್ತಾರೆ ಅಂತಲೇ ಹೇಳೋಕ್ಕಾಗಲ್ಲ, ಅಷ್ಟು ಜನ ಬರ್ತಾರೆ. 1000+ ಜನ ಬರ್ತಾರೆ. ನೋಡಿ ಎಷ್ಟೊಂದು ದೀಪಗಳನ್ನ ಹಚ್ಚಿದ್ದಾರೆ ಬೆಳಗ್ಗೆಯಿಂದ. ನಾವು ಬರೋಷ್ಟೊತ್ತಿಗೆ ಇದೆಲ್ಲ ಫುಲ್ ಆಗಿದೆ. ಇದನ್ನೆಲ್ಲ ಕ್ಲೀನ್ ಮಾಡ್ತಾರೆ, ಮತ್ತೆ ದೀಪ ಹಚ್ಚಿ ಮತ್ತೆ ಎಲ್ಲ ತಗೊಬಂದು ಇಡ್ತಾರೆ. ನೋಡಿ ಅಲ್ಲೆಲ್ಲ ಫುಲ್ಲಾಗಿ ಮತ್ತೆ ಮುಂದ್ಗಡೆನೂ ಇಡ್ತಾ ಇದ್ದಾರೆ. ಶಾಕಾಂಬರಿ ಟೆಂಪಲ್ ಮುಂದೆನೂ ಇಡ್ತಾ ಇದ್ದಾರೆ. ಇಲ್ಲಿ ಬನಶಂಕರಮ್ಮ ಮತ್ತು ಶಾಕಾಂಬರಿ ದೇವಿ ಎರಡೂ ಟೆಂಪಲ್ ಇದೆ. ತುಂಬಾ ಚೆನ್ನಾಗಿದೆ ಎರಡೂ ದೇವರು. ನೋಡಿ ರಂಜು ದೀಪ ಬೆಳಗ್ತಾ ಇದ್ದಾಳೆ, ರಮ್ಯನೂ ದೀಪ ಬೆಳಗ್ತಿದ್ದಾಳೆ, ನಾನು ಬೆಳಗ್ತಾ ಇದ್ದೀನಿ. ನೋಡಿ 3 ಜನನೂ ಇವಾಗ
ದೀಪ ಹಚ್ಚಿದಾಗಿದೆ. ಇವಾಗ ನಾವು ಅಲ್ಲಿ ಇಡೋದಕ್ಕೆ ಅಂತ ಒಂದು ಪ್ಲೇಸ್ ಮಾಡಿದ್ದಾರೆ, ಅಲ್ಲಿ ಇರ್ತೀವಿ. ರಾಶಿ ಆ ಥರ ದೀಪಾವಳಿ ಇಟ್ಟು ಇಟ್ಟು ಇದು ಮಾಡಬೇಕು ನೋಡಿ. ನನ್ನ ಹಸ್ಬೆಂಡು ನಮಸ್ಕಾರ ಮಾಡ್ಕೊಳ್ತಿದ್ದಾರೆ, ಅವರು ಆವಾಗಿಂದ ವಿಡಿಯೋ ಮಾಡ್ತಾಯಿದ್ರು. ಅವರು ನಮ್ಮ ಜೊತೆ ವೀಕ್ಲಿ ವೀಕ್ಲಿ ಟೆಂಪಲ್ಗೆ ಬರ್ತಾಯಿದ್ದಾರೆ ನೋಡಿ. ಇದು ಊಟಕ್ಕೆ ಕ್ಯೂ ನಿಂತಿರೋದು ನೋಡಿ, ಎಷ್ಟು ದೊಡ್ಡ ಜಾಗ ಅಂತ. ದೇವಸ್ಥಾನ ದೊಡ್ಡದಾಗಿ ತುಂಬಾ ಚೆನ್ನಾಗಿದೆ ನೋಡಿ, ಎಷ್ಟೊಂದು ಜನ ಇದ್ದಾರೆ ನೋಡಿ. ಇವತ್ತು ಜೀರಿಗೆ ಮೆಣಸು ರಸಮ್ಮು ಅನ್ನ ಮಾಡಿದ್ರು, ಹಾಗೆ ಮಜ್ಜಿಗೆನೂ ಇತ್ತು. ನಾವು ವಿಡಿಯೋ ಮಾಡ್ಕೊಂಡಿಲ್ಲ. ಇದು ನವಗ್ರಹ, ನಮ್ಮದು ದರ್ಶನ ಎಲ್ಲ ಆಗಿ ಊಟ ಎಲ್ಲ ಆಗಿ ಹೊರಡ್ತಾ ಇದ್ದೀವಿ. ನಮಗೆ ಈ ದೇವಸ್ಥಾನಕ್ಕೆ ಬರೋದಕ್ಕೆ ತುಂಬಾ ಖುಷಿಯಾಗತ್ತೆ, ಅದಕ್ಕೆ ಯಾವಾಗಲೂ ಬರ್ತೀವಿ ನೋಡಿ. ರಂಜು ಹೂ ತಗೊಳ್ತಾ ಇದ್ದಾಳೆ. ಬನಶಂಕರಿಯಲ್ಲಿ ಹೂವು ತರಕಾರಿ ಎಲ್ಲ ಕಡಿಮೆ ರೇಟಿಗೆ ಸಿಗ್ತವೆ. ದೇವಸ್ಥಾನಕ್ಕೆ ಹೋಗಿ ಬರೋರೆಲ್ಲ ತರಕಾರಿ ಹೂವನ್ನ ಎಲ್ಲ ತೊಗೊಂಡು ಹೋಗ್ತಾರೆ ನೋಡಿ. ರಂಜುನು ಹೂ ತಗೊಳ್ತಾ ಇದ್ದಾಳೆ. ಮಳ್ಳೆ ಹೂವು ಮತ್ತು ಮಲ್ಲಿಗೆ ಹೂವು ಎರಡೂ ಇದೆ, 30 ರೂಪಾಯಿ ಕಾಲು ಕೆ ಜಿ ಅಂತ ಹೇಳಿ ತೊಗೊಳ್ತಿದ್ದಾಳೆ ನೋಡಿ. ಮತ್ತೆ ಮೆಟ್ರೋದಲ್ಲಿ ನಾವು ರಿಟರ್ನ್ ಹೋಗ್ತಾ ಇದ್ದೀವಿ. ನಮ್ಮ ಮನೆಯವರು ರಂಜು ರಮ್ಯ ಎಲ್ಲ ಮೇಲೆ ಹೋಗಿದ್ದಾರೆ ಅಂತ ನಾನು ಓಡ್ಕೊಂಡು ಬರ್ತಿದ್ದೆ. ಪಾಪ ಅವ್ರು ನನಗೆ ಜಾಗ ಬಿಟ್ಟರು, ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಮ್ಮ ಈ ಸಿಂಪಲ್ ಲಾಗೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.